ಭಾರತದ ಇತಿಹಾಸದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಅಜರಾಮರ. ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಕಾದಾಡಿದ ಸೇನಾನಿ, ಲಕ್ಷಾಂತರ ದೇಶಭಕ್ತರಿಗೆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ವೀರಯೋಧ, ಬ್ರಿಟಿಷರ ವಿರುದ್ಧ ಭಾರತೀಯರ ಹೋರಾಟಕ್ಕೆ ವೇಗದ ಸ್ಪರ್ಶ ನೀಡಿದ ಸುಭಾಷ್ ಚಂದ್ರ ಬೋಸ್ ಅವರ 123ನೇ ಜಯಂತಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ 10 ಪವರ್ಫುಲ್ ಮಾತುಗಳನ್ನ ನಾವು ನೋಡ್ಕೊಂಬರೋಣ. ಮೊದಲನೆಯ ಮಾತು, ಸ್ವಾತಂತ್ರ್ಯ ಎಂಬುದು ಯಾರೋ ಕೊಡುವುದಲ್ಲ, ನಾವು ಪಡೆಯುವುದು. ಎರಡನೆಯದು, ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ. ಮೂರನೆಯ ಮಾತು, ಒಂದು ಸಿದ್ಧಾಂತದ ಕಾರಣ ಓರ್ವ ಸಾಯಬಹುದು, ಆದರೆ ಮುಂದೆ ಆತನ ಸಿದ್ಧಾಂತ 1000 ಮಂದಿಯಲ್ಲಿ ಅವತರಿಸುತ್ತದೆ. ಸ್ವಾತಂತ್ರ್ಯಕ್ಕಾಗಿ ನಮ್ಮ ರಕ್ತ ಹರಿಸುವುದು ನಮ್ಮ ಕರ್ತವ್ಯ. ನಮ್ಮ ತ್ಯಾಗ ಮತ್ತು ಪರಿಶ್ರಮದಿಂದ ಸ್ವಾತಂತ್ರ್ಯ ಪಡೆಯಲು ಸಾಧ್ಯ, ಸ್ವಂತ ಶಕ್ತಿಯನ್ನು ಪ್ರತಿಷ್ಠಾಪಿಸಲು ಸಾಧ್ಯ. ನಾವು ಅಂದುಕೊಂಡಿರುವುದಕ್ಕಿಂತ ಶಕ್ತಿಶಾಲಿಯಾಗಿರುತ್ತದೆ ರಾಜಕೀಯ ಲೆಕ್ಕಾಚಾರಗಳು. ಆರನೆಯದು, ಭಾರತ ದೇಶದ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಭಾರತವನ್ನು ಬಂಧನದಲ್ಲಿ ಇರಿಸಿಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ. ಶೀಘ್ರದಲ್ಲೇ ಭಾರತವು ಸ್ವತಂತ್ರ ರಾಷ್ಟ್ರವಾಗುತ್ತದೆ. ಭಾರತ ಕರೆಯುತ್ತಿದೆ, ರಕ್ತವು ರಕ್ತಕ್ಕಾಗಿ ಕರೆಯುತ್ತಿದೆ. ಎದ್ದೇಳಿ, ಕಳೆದುಕೊಳ್ಳಲು ನಮಗೆ ಸಮಯವಿಲ್ಲ. ನಿಮ್ಮ ಶಸ್ತ್ರಗಳನ್ನು ಕೈಗೆತ್ತಿಕೊಳ್ಳಿ. ದಿಲ್ಲಿಯ ಪ್ರಯಾಣ ಸ್ವಾತಂತ್ರ್ಯದ ಪ್ರಯಾಣ. ಚಲೋ ದಿಲ್ಲಿ. ಅನ್ಯಾಯ ಮತ್ತು ತಪ್ಪುಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದು ಅತಿ ದೊಡ್ಡ ಅಪರಾಧ ಎಂಬುದನ್ನು ಮರೆಯಬೇಡಿ. ಒಂದು ಪಡೆಯಲು ಬಯಸಿದರೆ ಮತ್ತೊಂದನ್ನು ನೀಡಲೇಬೇಕು ಎಂಬ ಶಾಶ್ವತ ನಿಯಮ ನೆನಪಿನಲ್ಲಿದೆ. ಜೀವನದಲ್ಲಿ ಸಂಘರ್ಷವಿಲ್ಲದಿದ್ದರೆ ಬದುಕಿನ ಅರ್ಥಕ್ಕೆ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತದೆ. ನಮ್ಮ ಕೊನೆಯ ಮಾತು, ಶೋಷಣೆಗಳ ವಿರುದ್ಧ ಧೈರ್ಯದಿಂದ ಹೋರಾಡುವ ಇಚ್ಛಾಶಕ್ತಿ ನಮಗಿರಬೇಕು. ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು 10 ಮಾತುಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.